ಈ ಪ್ರಪಂಚದಲ್ಲಿ ಸೋತೋರ್ಗೆ ಇನ್ನೊಂದು ಅವಕಾಶ ಇಲ್ಲ ಅಂತಿದ್ರೆ ಬಹುಶಃ ಈ ಪ್ರಪಂಚದಲ್ಲಿ ಗೆದ್ದಿರೋರು ಯಾರು ಇರ್ತಿರಲಿಲ್ವೇನೋ ಜೀವನದಲ್ಲಿ ಸಾಧಿಸಿರೋರು ದೊಡ್ಡೋರು ನಮ್ಮವರಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೇವೆ ಆದ್ರೆ ನಮ್ಮವರು ಯಾರಾದರೂ ಸಾಧಿಸಿದ್ರೆ ತಡ್ಕೊಳ್ಳೋಕಾಗಲ್ಲ ಈ ಜೀವನದಲ್ಲಿ ಕಳ್ಕೊಳ್ಳೋದು ಏನೂ ಇಲ್ಲ ಇಲ್ಲಿ ಕೇವಲ ಕಲಿಯೋದಷ್ಟೇ ಇರೋದು ಇದು ನಿನ್ನ ಜೀವನ ನಿನಗಿಷ್ಟ ಬಂದಂಗೆ ಬದುಕು ನಿನಗಿಷ್ಟ ಬಂದಂಗೆ ಇರೋ ಬೇರೆಯವರ ಬಗ್ಗೆ ಯೋಚಿಸಬೇಡ ಒಬ್ಬ ಮನುಷ್ಯ ಸತ್ತೋದ್ರೆ ಎರಡು ದಿನದಲ್ಲಿ ಮರ್ತೋಗೋ ಜನರ ನಡುವೆ ಬದುಕ್ತಿದೀವಿ ಅದಕ್ಕೆ ಯಾರನ್ನು ಮೆಚ್ಚೋ ಅವಶ್ಯಕತೆ ಇಲ್ಲ ನಮ್ಮ ಗುರಿ ಎಷ್ಟು ದೊಡ್ಡದಾಗಿರುತ್ತೋ ನಮಗೆ ಎದುರಾಗೋ ಸವಾಲುಗಳು ಕೂಡ ಅಷ್ಟೇ ಕಷ್ಟವಾಗಿರುತ್ತೆ ಸಂಕಲ್ಪ ಶಕ್ತಿಯನ್ನ ಈ ಪ್ರಪಂಚದ ಯಾವುದೇ ಶಕ್ತಿ ಸೋಲ್ಸೋಕಾಗಲ್ಲ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇರೋಕೆ ಕಾರಣ ಅವರ ಆಲೋಚನೆ ಮಾಡೋ ರೀತಿ ವಿಧಾನ ಆಲೋಚನೆ ಸರಿಯಾಗಿದ್ರೆ ಜೀವನ ಕೂಡ ಸರಿಯಾಗಿರುತ್ತೆ ನಾವು ಐಎಎಸ್ ಆಗ್ಲಿ ಐಪಿಎಸ್ ಆಗ್ಲಿ ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದನೆ ಮಾಡೋ ಸಾಫ್ಟ್ವೇರ್ ಉದ್ಯೋಗಿ ಆಗ್ಲಿ ಊರಿಂದ ಬರಬೇಕಾದ್ರೆ ತಂದೆ ಕೇಳೋ ಪ್ರಶ್ನೆ ಕಂದ ಖರ್ಚಿಗೆ ದುಡ್ಡು ಇದೆಯಾ ಅಂತ ಅಲ್ವಾ ತನ್ನ ಜೋಬಲ್ಲಿ 100 ರೂಪಾಯಿ ಇದ್ರು ತನಗೋಸ್ಕರ 10 ರೂಪಾಯಿ ಕೂಡ ಖರ್ಚು ಮಾಡದಿರೋ ಇರೋ ತಂದೆ ತನ್ನ ಆರೋಗ್ಯ ಚೆನ್ನಾಗಿಲ್ದಿದ್ರು ನಮ್ಮ ಎಲ್ಲ ಕೆಲಸವನ್ನ ಮಾಡೋ ಅಮ್ಮ ಇರೋ ಪ್ರತಿಯೊಬ್ಬರು ಕೂಡ ಅದೃಷ್ಟವಂತರೆ ಸ್ನೇಹಿತರೆ ಈ ಜೀವನ ಯಾವಾಗಲೂ ನಮಗೆ ಎರಡನೇ ಅವಕಾಶ ನೀಡುತ್ತೆ ಅದನ್ನೇ ನಾವು ನಾಳೆ ಅಂತೀವಿ ಈ ಜೀವನ ಒಂದು ಮರೆಯಲಾಗದ ಪ್ರಯಾಣ ಆ ಪ್ರಯಾಣದಲ್ಲಿ ನೀವು ಕಲಿಸೋಕೆ ನೀವು ಕಲಿಯೋಕೆ ಕೆಲವು ಅನುಭವಗಳು ಕೆಲ ಹೊಸ ಪರಿಚಯಗಳು ಅಮೂಲ್ಯವಾದ ಪಾಠಗಳು ನಿನ್ನನ್ನು ಎಚ್ಚರಿಸೋಕೆ ಗುಣ ಪಾಠಗಳು ಬರ್ತಾನೆ ಇರುತ್ತೆ ಅವುಗಳನ್ನ ಯಾವತ್ತೂ ಮರಿಬಾರದು ಆಗೋಗಿರೋದ್ರ ಬಗ್ಗೆ ಯಾವತ್ತೂ ಯೋಚಿಸಬೇಡ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಡೆದಿರೋ ಒಳ್ಳೆ ವಿಚಾರಗಳು ಆನಂದವನ್ನ ನೀಡಿದ್ರೆ ಆಗಿರೋ ಕೆಟ್ಟ ಘಟನೆಗಳು ಅನುಭವ ನೀಡುತ್ತೆ ಅದಕ್ಕೆ ಟೈಮ್ನ ಯಾವತ್ತೂ ವೇಸ್ಟ್ ಮಾಡಬೇಡ ಯಾವಾಗ ನೀನು ಪ್ರಯತ್ನ ಪಡ್ತೀಯೋ ಸ್ಟ್ರಗಲ್ ಮಾಡ್ತಿರ್ತೀಯೋ ಆಗ ನಿನ್ನ ಜೊತೆ ಯಾರೂ ಇರಲ್ಲ ಯಾರೂ ಕೂಡ ನಿನಗೆ ವ್ಯಾಲ್ಯೂ ಕೊಡಲ್ಲ ಇತಿಹಾಸದ ಪುಟಗಳೇ ಹೇಳುತ್ತೆ ಸಂಘರ್ಷದ ಸಮಯದಲ್ಲಿ ಒಬ್ಬಂಟಿಯಾಗಿರ್ತೀವಿ ಅಂತ ಅದೇ ನೀನು ಗೆದ್ದಾಗ ದೂರದ ಸಂಬಂಧ ಕೂಡ ಹತ್ರ ಆಗೋಗುತ್ತೆ ನಿನ್ನ ವ್ಯಾಲ್ಯೂ ಮೊದಲಿಗಿಂತ 10 ಪಟ್ಟು ಜಾಸ್ತಿ ಆಗುತ್ತೆ ಅದಕ್ಕೆ ಈಗ ಸಂಘರ್ಷದ ಆದಿಯಲ್ಲಿ ಹೋಗಲೇಬೇಕು ಮರ್ತು ಬಿಡು ಈ ಪ್ರಪಂಚವನ್ನ ಕೆಲ ದಿನಗಳ ಮಟ್ಟಿಗೆ ವಾರಗಳ ಮಟ್ಟಿಗೆ ತಿಂಗಳುಗಳ ಮಟ್ಟಿಗೆ ಇಡೀ ಪ್ರಪಂಚವನ್ನೇ ಮರ್ತು ಬಿಡು ಆದ್ರೆ ನೀನು ಯಾವಾಗ ಈ ಜಗತ್ತಿಗೆ ವಾಪಸ್ ಕಾಲಿಡ್ತೀಯೋ ಆ ನಿನ್ನ ಹೆಜ್ಜೆ ಗುರುತನ್ನ ನೋಡಿ ಜನ ತಿರುಗಿ ನೋಡ್ಬೇಕು ನಿನ್ ಕಡೆ ನಿನ್ ತಂದೆನಾ ನೀನೇನಾದ್ರೂ ರಾಜನ ರೀತಿ ನೋಡ್ಬೇಕು ನಿನ್ ತಂದೆ ಗರ್ವದಿಂದ ತಲೆ ಎತ್ತಿ ನಡಿಬೇಕಂದ್ರೆ ಇವತ್ ನೀನ್ ಪ್ರತಿಯೊಂದನ್ನು ಬಿಟ್ಟು ಕಷ್ಟ ಪಡಬೇಕು ಇವತ್ ಯಾವ ದುಡ್ಡಲ್ಲಿ ನಿನ್ ತಂದೆ ತಾಯಿ ಖುಷಿಯಾಗಿ ಲೈಫ್ ನ ಎಂಜಾಯ್ ಮಾಡ್ಬೇಕಾಗಿತ್ತೋ ಅದೇ ದುಡ್ಡನ್ನ ಇವತ್ ನಿನ್ ಎಜುಕೇಶನ್ ಗೆ ಕಟ್ತಿದ್ದಾರೆ ಆದ್ರೆ ದುಃಖದ ವಿಚಾರ ಏನಂದ್ರೆ ನೀನ್ ಈಗ್ಲೂ ಕೂಡ ನಿನ್ ಜವಾಬ್ದಾರಿನ ಮರ್ತಿರೋದು ನೀನ್ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ನೀನ್ ಈ ಅಮೂಲ್ಯವಾದ ಸಮಯವನ್ನ ವೇಸ್ಟ್ ಮಾಡ್ತಿರ್ಲಿಲ್ಲ ನೀನೊಂದು ನಿರ್ಧಾರ ತಗೋ ಅಟ್ಲೀಸ್ಟ್ ನಿನ್ಗಲ್ಲ ಅಂದ್ರು ನಿನ್ ತಂದೆ ತಾಯಿಗೋಸ್ಕರ ಆದ್ರು ನೀನ್ ಗೆಲ್ಲೇಬೇಕು ಇವತ್ ಯಾರು ಐಎಎಸ್ ಐಪಿಎಸ್ ಈ ರೀತಿ ಸಾಧನೆ ಮಾಡಿದರೋ ಅವರು ಕೂಡ ಪ್ರತಿ ಹಬ್ಬ ಪ್ರತಿ ಫಂಕ್ಷನ್ನ ಬಿಟ್ಟು ನಾಲ್ಕು ಗೋಡೆಗಳ ನಡುವೆ ತಮ್ಮನ್ನ ತಮ್ಮ ಬುಕ್ಸ್ ಜೊತೆ ಬಂದಿ ಮಾಡ್ಕೊಂಡಿರ್ತಾರೆ ಗೆಲುವು ಒಂದು ರಾತ್ರಿಯಲ್ಲಿ ಸಿಗಲ್ಲ ಅದಕ್ಕೆ ಕಂಟಿನ್ಯೂಸ್ ಎಫರ್ಟ್ ಬೇಕು ಆ ಎಫರ್ಟ್ ಹಾಕೋಕೆ ನೀನ್ ರೆಡಿನಾ ಅಂತ ನಿನ್ನನ್ನ ನೀನ್ ಕೇಳ್ಕೋ ಅದಕ್ಕೆ ಈ ಟೈಮ್ನ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ನಿನ್ ತಂದೆ ತಾಯಿ ಹಣವನ್ನ ಯಾವತ್ತೂ ವೇಸ್ಟ್ ಮಾಡಬೇಡ ಎಷ್ಟು ದಿನ ಅಂತ ಕೈಕಟ್ಟಿ ಕುಳಿತಿರ್ತೀಯ ಕೇವಲ ಯೋಚನೆ ಮಾಡೋದ್ರಿಂದ ಏನೂ ಆಗಲ್ಲ ಅಂದುಕೊಂಡಿದ್ದು ಪಡ್ಕೊಳ್ಳೋಕೆ ಕೆಲವನ್ನ ಇಷ್ಟ ಇಲ್ಲ ಅಂದ್ರೋ ಮನಸ್ಸು ಬೇಕು ಅಂದ್ರೋ ತ್ಯಾಗ ಮಾಡಲೇಬೇಕು ಎದ್ದೇಳು ಬೇಕಾದ್ರೆ ನಿದ್ದೆ ತ್ಯಾಗ ಮಾಡು ಆ ನಿನ್ನ ಆಲಸ್ಯವನ್ನ ಆ ನಿನ್ನ ಸೋಂಬೇರಿತನವನ್ನ ತ್ಯಾಗ ಮಾಡು ಪ್ರಯತ್ನ ಇನ್ನೂ ಜಾಸ್ತಿ ಮಾಡು ಎಲ್ಲಿವರೆಗೂ ಅಂದ್ರೆ ಅಂದುಕೊಂಡಿದ್ನ ನೀನ್ ಅಂದುಕೊಂಡಿದ್ನ ನಿನ್ನ ಗುರಿಯನ್ನ ಮುಟ್ಟೋವರೆಗೂ